ಗ್ರಹಣಗಳು ಅಂದ್ರೆ ಜನರಿಗೆ ಖಂಡಿತ ಭಯ ಇರುತ್ತೆ. ಈ ಬಾರಿಯ ಗ್ರಹಣಗಳು ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಈಗ ಕರೆ ರೆಡಿಯಾಗಿದೆ. ಶಾಂತಮ್ಮ ಶಿಕಾರಿಪುರದಿಂದ ಕರೆ ಮಾಡಿದ್ದಾರೆ. ಶಾಂತಮ್ಮ ಅವರೇ, ನಿಮ್ಮ ಪ್ರಶ್ನೆ ಏನಿದೆ? ಕಶ್ಯಪರಿದ್ದಾರೆ, ಮಾತಾಡಿ. ಗುರುಗಳೇ ನಮಸ್ಕಾರ, ಹೇಳಿ. ನಾನು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಏನು ಪ್ರಶ್ನೆ? ನಕ್ಷತ್ರ ಏನು? ಇನ್ನೊಂದು ಸಲ ಹೇಳಿ ಶಾಂತಮ್ಮ ಅವರೇ. नक्षत्र साकु प्रश्ने नक्षत्र तुला राशि प्रश्ने दुडिमे जीवन ऐन वयस्स निम्म मगनिगे शिवरात्रि कळद नंतर नमगे फोन बंद भेटी माडलिक्के हेळि अल्लिवरेगू स्वल्प गुरुबल इल्ल यारिगे ईगिन्नू हेळ्ता इद्दे तुला राशियवरिगे आ तुला राशियवरिगे ओंदु बैलेंस माड्कोळ्ळोदु कष्ट अंत ईगिन्नु हेळिदे ई शिवरात्रि कळेद मेले अदक्के अनुकूलकरवागिरो समय बर्तदे आमेले अवरु एनु प्रयत्न माडिदारे अदक्के फल सिक्तदे इन्नेनादरू दोषगळिद्दरे जातक विमर्शे माडबेकागुत्तदे ईग मंगळूरिंद अश्विनी करे माडिदारे अश्विनी निम्म प्रश्ने एनिदे केळि नमस्कार गुरुजी नमस्कार हेळि हुट्टिद दिनांक 16 9 नक्षत्र एनु नक्षत्र भरणि नक्षत्र मेष राशि प्रश्न मद्वे आगते अंत गुरुजी गुरुजी ಮೇಷರಾಶಿ ಅವರು ಕೇಳಿದ್ದು ಫಲ ಕೊಡತಕ್ಕಂತ ವರ್ಷ ಇದು 2021 ನೀವು ಒಂದು ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸಿ ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂತ ಕುಜ ಅರಿಷ್ಟ ಅಂತ ಕರೀತೀವಿ ಕುಜನ ಬಾಧೆ ಏನಾದರೂ ಇದ್ದ ಪಕ್ಷದಲ್ಲಿ ಅದನ್ನು ಶಾಂತಿ ಮಾಡಿಸಿಕೊಂಡು ನಂತರ ಮದುವೆ ಆಗಿ ಭರಣಿ ನಕ್ಷತ್ರದವರಲ್ವಾ सो आ भरणि नक्षत्र कुजन अरिष्ट विवाह के बाधे उंटु अंत भरणि नक्षत्र अदरल्लू मेषराशियल्लि भरणि कृतिक एरडू नक्षत्र जातकदल्लि कुजन बाधे एनादरू इद्दरे अदन्नु शांति माडिसिकोंडु आमेले मदुवे आगबेकु ಕಶ್ಯಪರೇ, ಬಹಳಷ್ಟು ಕಾಲರ್ಸ್ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆಕೊಂಡ್ರು. ಹಾಗೆ ಎಲ್ಲರೂ ಕಾಯ್ತಾ ಇದ್ದಿದ್ದು 2021 ನಮಗೆ ಹೇಗಿರುತ್ತೆ ಅಂತ, ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ. ಎಲ್ಲ ಚೆನ್ನಾಗಿರುತ್ತದೆ, ಎಲ್ಲವೂ ಚೆನ್ನಾಗಿರುವ ಮನಸ್ಸನ್ನು ನಾವು ಅರ್ಧ ಸಂಪಾದನೆ ಮಾಡಬೇಕು, ಇನ್ನ ಅರ್ಧ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಎಲ್ಲ ದೇವರೇ ಮಾಡ್ತಾನೆ ಅಂತ ಕೂತರೆ ಪ್ರಯೋಜನಕ್ಕೆ ಬರಲ್ಲ, ಎಲ್ಲ ಮಾಡೋದು ದೇವರೇನೆ, ಆಯ್ತಾ? ಆದರೆ ನಮ್ಮದು ಪುರುಷಾರ್ಥ ಅಂತ ಇರಬೇಕಲ್ಲ, ಹಾಗಾಗಿ ಎಲ್ಲವನ್ನೂ ನಾವು ಸರಿ ಮಾಡ್ಕೊಳ್ತೀವಿ ಅಂತನ್ನುವ ಭರವಸೆ ಮೂಡಿಸತಕ್ಕಂತ ವರ್ಷ 2021 ಎಲ್ಲವನ್ನೂ ಸರಿ ಮಾಡ್ಕೊಳ್ತೀನಿ ಅಂತನ್ನು ಸಂಕಲ್ಪದಿಂದ ಒಳ್ಳೆಯ ಮನಸ್ಸಿನಿಂದ ಮುಂದೆಹೋದರೆ 2021 ರಲ್ಲಿ 2020 ರ ಯಾವ ಗ್ರಹಾರಿಷ್ಟ ಬಾಧೆಗಳು ಇಲ್ಲ. ಓಕೆ, ಅಷ್ಟು ಮಾತ್ರ ಸ್ಪಷ್ಟ ಮಾಡ್ತೇನೆ. ಧನ್ಯವಾದ ಕಶ್ಯಪ್ರೇ. ಆಗಲಿ, ಸುವರ್ಣ ನಿವಾಸಿಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.